ಆದಿಯೋಗಿ ಶಿವ ಪರಮಾತ್ಮನ ಪುಣ್ಯರಥಕ್ಕೆ ಅದ್ದೂರಿ ಸ್ವಾಗತ. ಶಿಡ್ಲಘಟ್ಟೆ ನಗರದ ಈಶಾ ಫೌಂಡೇಶನ್ ರವರ ಆದಿಯೋಗಿ ಶಿವ ಪರಮಾತ್ಮನ ಪುಣ್ಯರಥ ಬಾಗೇಪಲ್ಲಿಯಿಂದ ಆಗಮಿಸಿ ಇದೀಗ ಶಿಡ್ಲಘಟ್ಟೆ ನಗರ ಪ್ರವೇಶಿಸಿದ್ದು, ನಗರಸಭೆ ಅಧ್ಯಕ್ಷೆ ಸುಮಿತ್ರಾ ರಮೇಶ್ ಹಾಗೂ ಪೌರಾಯುಕ್ತ ಶ್ರೀಕಾಂತ್ ರವರು ವಿದ್ಯುಕ್ತವಾಗಿ ಪೂಜಿಸಿ ಬರಮಾಡಿಕೊಂಡರು. ಡಿಸೆಂಬರ್ 24ರಂದು ಪ್ರಾರಂಭವಾದ ಆದಿಯೋಗಿ ರಥ ಜನವರಿ 15ರ ಸಂಕ್ರಾಂತಿ ಹಬ್ಬದಂದು ಚಿಕ್ಕಬಳ್ಳಾಪುರದಲ್ಲಿ ಅನಾವರಣಗೊಳ್ಳಲಿರುವ ಆದಿಯೋಗಿಯನ್ನು ಸ್ವಾಗತಿಸಲು ಪೂರ್ವಭಾವಿಯಾಗಿ ಜಿಲ್ಲೆಯಾದ್ಯಂತ ಸಂಚಾರ ಮಾಡುತ್ತಿದ್ದು, ಜಿಲ್ಲೆಯ ಜನತೆ ಶ್ರದ್ಧಾ ಭಕ್ತಿಗಳಿಂದ ರಥದಲ್ಲಿರುವ ಆದಿಯೋಗಿಯನ್ನು ಪೂಜಿಸಿ ಬೀಳ್ಕೊಡುತ್ತಿದ್ದಾರೆ. ಅಜಯ್ ಕೀರ್ತಿ ಮತ್ತಿತರ ಗಣ್ಯರು ರಥವನ್ನು ಎಳೆದು ಪುರ ಪ್ರವೇಶ ಮಾಡಿದರು. ಆರ್ಯವೈಶ್ಯ ಮಂಡಳಿ, ನಗರ್ತ ಮಂಡಳಿಗಳ ಹಾಗೂ ವಿವಿಧ ಸಂಘಟನೆಯ ಭಕ್ತರು ನಗರೇಶ್ವರ ದೇವಾಲಯದ ಬಳಿ ಪೂಜೆ ಸಲ್ಲಿಸಿದರು. ನಗರದ ಕೋಟೆ ವೃತ್ತ, ಶಿವಕುಮಾರ ಸ್ವಾಮಿ ವೃತ್ತ, ಹೂವಿನ ವೃತ್ತ ಮುಖಾಂತರ ಹಾದು ಚಿಂತಾಮಣಿಗೆ ಬೀಳ್ಕೊಡಲಾಯಿತು. ಲೋಕೇಶ್, NKST4, ಶಿಡ್ಲಘಟ್ಟ. ನಾನು ಸುರೇಶ್ ಅಂತ. ಈ ಪಾದಯಾತ್ರೆಯಲ್ಲಿ 21 ದಿನದ ಸಾಧನೆ ಸದ್ಗುರು ಕೊಟ್ಟಿದ್ದಾರೆ ನಮಗೆ, ಇದು ಒಂಥರ ಪ್ರದಕ್ಷಿಣೆ ಮಾಡೋದು ಅಂತ. ಸೊ ಈ ಚಿಕ್ಕಬಳ್ಳಾಪುರದಿಂದ ಸ್ಟಾರ್ಟ್ ಆಗಿ ಗೌರಿಬಿದ್ದೂರು, ವಾಟದಸಳ್ಳಿ, ಗುಡಿಬಂಡೆ, ಈರೋಡು ಈ ಥರ ಸುತ್ತಕೊಂಡು ಒಂದು ಪ್ರದಕ್ಷಿಣೆ ಆಗ್ತಾಯಿದೆ. ಸೊ ಎಲ್ಲ ಕಡೆಯೂ ತುಂಬ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಸೊ ಎಲ್ಲರೂ ಅವರು ಒಂದು ಯಾವ ಥರ ಪರ್ಮಾಟ್ ಕೊಡ್ತಾ ಇದ್ದಾರೆ ಅಂದರೆ, ಒಂದು ಪ್ರತ್ಯಕ್ಷ ಶಿವನ ಬಂದಂಗೆ ರಿಸೀವ್ ಮಾಡ್ತಾ ಇದ್ದಾರೆ ಅಂತಲೂ. ಅವ್ರ ಊಟದ ವ್ಯವಸ್ಥೆ ಇರಲಿ, ಪ್ರತಿಯೊಂದು ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಸೊ ಇದನ್ನು ಎಲ್ಲರಿಗೂ ಮುಟ್ಸೋದು ಅಂತ ನಮ್ಮ ಗುರಿ. ಶಿವ ಬರ್ತಾ ಇರೋದು ಎಲ್ಲ ಜನರಿಗೆ ತಲುಪಲಿ, ಅವ್ರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅನ್ನೋದು ಕಾರಣದಿಂದ ನಾವು ಇವತ್ತು ಶಿಡ್ಲಘಟ್ಟದಲ್ಲಿದ್ದೀವಿ. ಅದು ಶಿಡ್ಲಘಟ್ಟದಿಂದ ಬಿಟ್ಟು ನೆಕ್ಸ್ಟ್ ಪಡಿನಾಯಕನಹಳ್ಳಿ ಮತ್ತು ಚಿಂತಾಮಣಿ, ಕೈವಾರ ಈ ಥರ ಹೋಗ್ತಾ ಇದ್ದೀವಿ. ಸೊ ಎಲ್ಲರ ಸಪೋರ್ಟ್ ತುಂಬ ಚೆನ್ನಾಗಿದೆ. ಸೊ ಎಲ್ರಿಗೂ ಧನ್ಯವಾದ.